everyone, welcome back to my channel Beauty Fam. So ivatte na video alli nanu ond makeup look na create maartta idini, especially eye makeup mele focus maadi ee makeup look na maadana enanta andre nanu ond video nodde adalli eye shadow na I mean smokey eye look na ear bud inda create maadidru. So namu try maadana anustu, hagagi ee video na maartta idini. So nimatra like yavadanu brushes illa anta andru kuda ond ear bud saaku eye makeup na create maadakke ತುಂಬಾ ಈಸಿ ಅಂತ ನನಗನ್ಸ್ತು. ಸೊ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಸ್ಕಿನ್ ಕೇರ್ ಮಾಡಿದ್ದೀನಿ, ಮೇಕಪ್ ಸಾರಿ ಮಾಯಿಶ್ಚರೈಸರ್ ಮತ್ತೆ ಪ್ರೈಮರ್ನ ಯೂಸ್ ಮಾಡಿದ್ದೀನಿ. ಸೊ ಮಾಯಿಶ್ಚರೈಸರ್ಗೆ ನಾನು ಇಲ್ಲಿ ಡರ್ಮಾಕೋದು ಈ ಮಾಯಿಶ್ಚರೈಸರ್ನ ಯೂಸ್ ಮಾಡಿದೆ. ಸೊ ಇದು ಯಾರಿಗಾದರೂ ಬಿಗಿನರ್ಸ್ಗೆ ಯಾವ್ದಾದ್ರು ಒಂದು ಮಾಯಿಶ್ಚರೈಸರ್ ಬೇಕು, ಚೆನ್ನಾಗಿರೋದು, ಏನಾದರೂ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದು, ಸ್ಕಿನ್ನ ಮಾಯಿಶ್ಚರೈಸ್ ಕೂಡ ಮಾಡಬೇಕು, ಬ್ರೈಟ್ನಿಂಗು ಮಾಡಬೇಕು, ಡಾರ್ಕ್ ಸ್ಪಾಟ್ಸ್ ಕೂಡ ರಿಮೂವ್ ಮಾಡಬೇಕು ಅಂತಂದರೆ ಈ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ಬಿಕಾಸ್ ಇದರಲ್ಲಿ ಹಯಾಲುರಾನಿಕ್ ಆ್ಯಸಿಡ್ ಇದೆ, ಸಿರಾಮೈಡ್ಸ್ ಇದೆ. ಸೊ ಇದನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಪ್ರೈಮರ್ಗೆ ನಾನು ಕಲರ್ ಬಂದು ಈ ಪ್ರೈಮರ್ನ ಯೂಸ್ ಮಾಡಿದೆ. ಇದು ಅಫೋರ್ಡೆಬಲ್ ರೇಂಜಲ್ಲಿ ಒಂದು ಒಳ್ಳೆ ಪ್ರೈಮರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಓಪನ್ ಪೋರ್ಸ್ ಇದ್ರೆ ಅದು ತುಂಬ ಚೆನ್ನಾಗಿ ಫಿಲ್ಲರ್ ಮಾಡುತ್ತೆ. ಸೊ ಇವಾಗ ಮಾಯಿಶ್ಚರೈಸರ್ ಮತ್ತು ಪ್ರೈಮರ್ ಯೂಸ್ ಮಾಡಿದಾಗಿದೆ. ನೆಕ್ಸ್ಟ್ ಬಂದು ಫೌಂಡೇಶನ್ಗೆ ನಾನು ಇಲ್ಲಿ ಲ್ಯಾಕ್ಮೆದು 9 to 5 ಫೌಂಡೇಶನ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಫೌಂಡೇಶನ್. ಸೊ ಈ ಪ್ರೈಸಲ್ಲಿ ನನಗೆ ಈ ಫೌಂಡೇಶನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ, ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಸೊ ಯಾವುದಾದ್ರು ಒಂದು ಫೌಂಡೇಶನ್ ಬೇಕು, ಶಿಯರ್ ಕವರೇಜ್ ನೀವು ಬೇಕಿದ್ರೆ ಫುಲ್ ಕವರೇಜ್ ಕೂಡ ಬಿಲ್ಡ್ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಸೊ ಈ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನನ್ನ ಶೇಡ್ ಬಂದು W180 ವಾರ್ಮ್ ನ್ಯಾಚುರಲ್ ಅಂತ. ಇವಾಗ ನಾನು ಫೌಂಡೇಶನ್ನ ಯೂಸ್ ಮಾಡಿದ್ದಾಗಿದೆ. ನನಗೆ ಈ ಫೌಂಡೇಶನ್ ತುಂಬಾ ಇಷ್ಟ, ಯಾಕಂತಂದರೆ ನಂದು ಸ್ಕಿನ್ ಪ್ರೆಸೆಂಟ್ ತುಂಬ ಡ್ರೈ ಇದೆ. ಸೊ ಡ್ರೈ ಇದ್ದಾಗ ಯಾವುದು ಫೌಂಡೇಶನ್ ಅಷ್ಟು ಈಸಿಯಾಗಿ ಬ್ಲೆಂಡ್ ಆಗಲ್ಲ, ಕೇಕಿ ಕಾಣಿಸುತ್ತೆ. ಬಟ್ ಈ ಫೌಂಡೇಶನ್ ಸ್ಕಿನ್ ಎಷ್ಟೇ ಡ್ರೈ ಇದ್ದು ಕೂಡ ಕೇಕಿಯಾಗಿ ಕಾಣಿಸಲ್ಲ, ಆ್ಯಂಡ್ ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ನೀವು ಕವರೇಜ್ ಯಾವ ಥರ ನಾನು ಬಿಲ್ಡ್ ಮಾಡ್ಕೋಬೋದು, ಶಿಯರ್ ಬೇಕಂದರೆ ಶಿಯರ್, ಇಲ್ಲ ಫುಲ್ ಕವರೇಜ್ ಬೇಕು ಅಂದರೆ ಫುಲ್ ಕವರೇಜ್. ಹಾಗಾಗಿ ನನಗೆ ಈ ಫೌಂಡೇಶನ್ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೆ ಕೆಲವೊಮ್ಮೆ ಶಿಯರ್ ಕವರೇಜ್ ಬೇಕು, ಕೆಲವೊಮ್ಮೆ ಫುಲ್ ಕವರೇಜ್ ಬೇಕು ಅನಿಸುತ್ತೆ ಅಂದರೆ ಈ ಫೌಂಡೇಶನ್ನ ಚೂಸ್ ಮಾಡ್ಬೋದು. ಯಾವ ಥರ ಬೇಕು ಅಂತಂದರೆ ಆ ಥರ ಯೂಸ್ ಮಾಡ್ಬೋದು. ಸೊ ಈ ಮೇಕಪ್ ಅಂದರೆ ಸ್ಪೆಷಲಿ ಐ ಮೇಕಪ್ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಹೈಡ್ ಮಾಡೋಣ ಅಂತ. ಹಾಗಾಗಿ ನಾನು ಇಲ್ಲಿ ಎಲೆಗಲ್ ಪ್ರೋ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಫೋರ್ಡೆಬಲ್ ರೇಂಜಲ್ಲಿ ಯಾವುದಾದ್ರು ಒಂದು ಕನ್ಸೀಲರ್ ಬೇಕು ಅಂತಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ನನ್ನ ಶೇಡ್ ಬಂದು ಪ್ಯೂರ್ ಬೇಜ್ ಅಂತ. ಸೊ ನಾನಿವಾಗ ಕನ್ಸೀಲರ್ನ ಕೂಡ ಯೂಸ್ ಮಾಡಿದ್ದಾಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಯಾವಾಗಲೇ ಐ ಶಾಡೋ ಯೂಸ್ ಮಾಡ್ತೀರಾ ಅಂತಂದರೆ ಬೇಸ್ನ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಇಲ್ಲಿ ಮೆಬೆಲಿನ್ ಫಿಟ್ ಮೀದು ಈ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವ್ದಾದ್ರು ಒಂದು ಕಾಂಪ್ಯಾಕ್ಟ್ ಬೇಕು ಅಫೋರ್ಡೆಬಲ್ ರೇಂಜಲ್ಲಿ ಅಂತಂದರೆ ಇದನ್ನು ಟ್ರೈ ಮಾಡ್ಬೋದು, ಫೇಸ್ನ ತುಂಬ ಚೆನ್ನಾಗಿ ಸೆಟ್ ಮಾಡುತ್ತೆ ಆ್ಯಂಡ್ ತುಂಬಾ ಅಫೋರ್ಡೆಬಲ್. ಸೊ ಇವಾಗ ನಾನು ಕಾಂಪ್ಯಾಕ್ಟ್ ಕೂಡ ಆಗಿದೆ, ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ನನ್ನ ಫೇವ್ರೆಟ್ ಸ್ಟೆಪ್, ಅದು ಒಂದು ಬ್ಲಷ್ಗೆ ನಾನು ಇಲ್ಲಿ ಸ್ವಿಸ್ ಬ್ಯೂಟಿದು ಈ ಕ್ರೀಮ್ ಟಿಂಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಶೇಡ್ ಬಂದು ಬೆಲಿಷಿಯಸ್ ಅಂತ. ಸೊ ನಿಮಗೆ ಯಾವುದಾದ್ರು ಬ್ಲಷ್ ಯೂಸ್ ಮಾಡೋಕ್ಕೆ ಇಷ್ಟ, ಅದು ಮಲ್ಟಿಪಲ್ ಆಗಿ ವರ್ಕ್ ಮಾಡಬೇಕು ಅಂದರೆ ಮಲ್ಟಿ ಟಾಸ್ಕಿಂಗ್ ಟೈಪ್ ಇರಬೇಕು ಅಂತ ಅಂದರೆ ಟಿಂಟ್ಸ್ನ ಟ್ರೈ ಮಾಡ್ಬೋದು. ಐ ಶಾಡೋ ಆಗಿನೂ ಯೂಸ್ ಮಾಡ್ಬೋದು, ಬ್ಲಷು ಯೂಸ್ ಮಾಡ್ಬೋದು, ಲಿಪ್ಸ್ಟಿಕ್ ಆಗಿದ್ದು ಯೂಸ್ ಮಾಡ್ಬೋದು. ಸೊ ನನ್ನ ಹತ್ರ ಇಲ್ಲಿ ಟೂ ಸಜೆಷನ್ಸ್ ಇದೆ, ಒಂದು ಬಂದು ಸ್ಪಿಸ್ ಬ್ಯೂಟಿದು ಆ್ಯಂಡ್ ಇನ್ನೊಂದು ಬಂದು ಲವ್ ಅರ್ತು. ಸೊ ಈ ಎರಡು ಶೇಡ್ಸ್ ಕೂಡ ಅಫೋರ್ಡೆಬಲ್ ರೇಂಜಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಬ್ಲಷ್ನ ಯೂಸ್ ಮಾಡಿದ್ದಾಗಿದೆ. ಸೊ ಬ್ಲಷ್ ಬಂದು ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಹೈಲೈಟರ್ಗೆ ನಾನು ಇಲ್ಲಿ ಸ್ಪಿಸ್ ಬ್ಯೂಟಿದು ಈ ಹೈಲೈಟರ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾಕಾದ್ರೂ ಒಂದೇ ಪ್ಯಾಲೆಟಲ್ಲಿ ತುಂಬ ಹೈಲೈಟರ್ಸ್ ಬೇಕು, ಬೇರೆ ಬೇರೆ ಪರ್ಚೇಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅಫೋರ್ಡೆಬಲ್ ರೇಂಜಲ್ಲಿ ಬೇಕು ಅಂತ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಇದು ಅಫೋರ್ಡೆಬಲ್ ಆ್ಯಂಡ್ ಒಂದೇ ಪ್ಯಾಲೆಟ್ಸಲ್ಲಿ 5 ಶೇಡ್ಸ್ ಬರುತ್ತೆ. ಸೊ ಇವಾಗ ನಾನು ಹೈಲೈಟರ್ನ ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಬಂದು ಐಬ್ರೋಸ್ನ ಫಿಲ್ ಮಾಡೋಕ್ಕೆ ನಾನು ಇಲ್ಲಿ ಸ್ಪೆಸಿಫಿಕ್ ಇದು ಬ್ರೋ ಗನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಜಸ್ಟ್ 60 ರುಪೀಸ್ಗೆ ನಾನು ಪರ್ಚೇಸ್ ಮಾಡಿದ್ದು ಆ್ಯಂಡ್ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಶೇಡ್ಸ್ ಕೂಡ ಬರುತ್ತೆ. ನಾನು ಪರ್ಚೇಸ್ ಮಾಡಿರೋ ಶೇಡ್ ಬಂದು ಈ ಶೇಡ್. ಸೊ ನಿಮಗೆ ಬೇಕಿದ್ರೆ ಬೇರೆ ಶೇಡ್ ಪರ್ಚೇಸ್ ಮಾಡ್ಬೋದು. ಇದು ಅಫೋರ್ಡೆಬಲ್ ರೇಂಜಲ್ಲಿ ನನಗೆ ತುಂಬಾ ಇಷ್ಟ ಆಯಿತು. ಸ್ಪೂಲಿ ಬ್ರಷ್ ಕೂಡ ಬರುತ್ತೆ, ಶೇಡ್ಸ್ ಕೂಡ ಬರುತ್ತೆ. ಸೊ ಇವಾಗ ಹೋಲ್ ಫೇಸ್ ಮೇಕಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದು ಐ ಮೇಕಪ್ಗೆ ಮೇನ್ ಬೇಕಾಗಿರೋ ಪ್ರಾಡಕ್ಟ್ ಬಂದು ಕಾಜಲ್. ಅದಕ್ಕೆ ನಾನು ಇಲ್ಲಿ ಮೆಬೆಲಿಂದು ಈ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಕಾಜಲ್ ಯೂಸ್ ಮಾಡ್ತಾ ಇರೋದು ಬ್ಲ್ಯಾಕ್ ಸ್ಮೋಕಿ ಐ ಆಗಿರೋದ್ರಿಂದ. ನೀವು ಬೇಕಿದ್ರೆ ಕಾಜಲ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಬ್ಲ್ಯಾಕ್ ಐ ಶಾಡೋ ಕೂಡ ಯೂಸ್ ಮಾಡ್ಬೋದು. ನಾನು ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ಸ್ವಲ್ಪ ಸ್ವಲ್ಪ ಹಚ್ಚುತ್ತಾ ಬ್ಲೆಂಡ್ ಮಾಡ್ತಾ ಹೋಗೋದು ಅಷ್ಟೇ. ಒಂದೇ ಸಲಕ್ಕೆ ತುಂಬ ತೊಗೊಂಡ್ರೆ ಬ್ಲೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಿಲ್ಡೇಬಲ್, ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತಾ ಬ್ಲೆಂಡ್ ಮಾಡ್ತಾ ಹೋಗೋದು.
ನಾನು ಸ್ವಲ್ಪ ಹಚ್ಚಿ ಬಿಲ್ಡ್ ಮಾಡ್ತಾ ಹೋಗ್ತಿರೋದು. ಇವಾಗ ಸ್ವಲ್ಪ ಹಚ್ಚಿದ್ದೀನಿ, ಇವಾಗ ಸ್ಟಿಲ್ ಸ್ಮೋಕಿ ಕಾಣಿಸ್ತಾ ಇಲ್ಲ. ಸೊ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಯೂಸ್ ಮಾಡ್ತೀನಿ. ಸೊ ಇವಾಗ ಇದು ಕಂಪ್ಲೀಟಾಗಿ ಬ್ಲೆಂಡ್ ಆಗಿದೆ. ಸೊ ತುಂಬ ಈಸಿಯಾಗಿ ಬ್ಲೆಂಡ್ ಆಗ್ತಿದೆ ನೀವು ಅಬ್ಸರ್ವ್ ಮಾಡ್ತಿದ್ರೆ. ಸೊ ಇವಾಗ ಮತ್ತೆ ಸ್ವಲ್ಪ ಕಾಜಲ್ ತೊಗೊಂಡು ಯೂಸ್ ಮಾಡ್ತೀನಿ. ಕಾಜಲ್ನ ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಸ್ಟೆಪ್ಗೆ ಯಾವುದಾದ್ರು ಒಂದು ಬ್ರೌನ್ ಶೇಡ್ಗೆ ನಾನಿಲ್ಲಿ ಈ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ವೆಟ್ ಆ್ಯಂಡ್ ವೈಲ್ಡು ಪ್ಯಾಲೆಟ್. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಮಸ್ಕರಾಗೆ ನಾನಿಲ್ಲಿ ಸ್ವಿಸ್ ಬ್ಯೂಟಿದು ಈ ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್ಗೆ ನಾನಿಲ್ಲಿ ಈಬಾ ಕಾಸ್ಮೆಟಿಕ್ಸ್ದು ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ ದ ಶೇಡ್ ಪೆರಿ ಪರ್ಕಿ ಪಿಂಕ್ ಅಂತ. ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲ ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.